ದಶಕಗಳಿಂದ ಪೈಚಾರ್ನಲ್ಲಿ ಕಾರ್ಯಾಚರಿಸುತ್ತಾ ಬಂದಿದ್ದು ಹಲವಾರು ಧಾರ್ಮಿಕ ಹಾಗೂ ಶೈಕ್ಷಣಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಇದೀಗ ಈ ವರ್ಷ ನವೆಂಬರ್ 24 ಹಾಗೂ 25ರಂದು ರಾಜ್ಯಮಟ್ಟದ ದಫ್ ಸ್ಪರ್ಧೆ ಹಾಗೂ ನಮ್ಮ ಆಫೀಸಿನ ಉದ್ಘಾಟನಾ ಕಾರ್ಯಕ್ರಮ ಹಾಗೂ 17ನೇ ವರ್ಷದ ಸ್ವರಾಜ್ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಲಿದ್ದಾರೆ ಬಹು ಜಜೀಲ್ ಶಾಮಿಲ್ ಇರ್ಫಾನಿ ಕೋಲಪುರಂ ಕೇರಳ ಇವರು. ಅದಲ್ಲದೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ನಮ್ಮೊಂದಿಗೆ ಸೇರಿಕೊಳ್ಳಲಿದ್ದಾರೆ ನಮ್ಮ ಗಡಿನಾಡ ಪ್ರದೇಶವಾದ ಮಂಜೇಶ್ವರದ ಎಂಎಲ್ಎ ಆದಂತಹ AKM ಅಶ್ರಫ್ ಅವರು. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಹಲವಾರು ಧಾರ್ಮಿಕ ಸಾಮಾಜಿಕ ಎಲ್ಲ ರೀತಿಯ ನಾಯಕರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ನಮ್ಮೊಂದಿಗೆ. ಅದಲ್ಲದೆ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದಂತಹ MS ಮಹಮ್ಮದ್ ಅವರು ಮುಂತಾದ ಹಲವಾರು ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಇದರ ಒಂದು ಪ್ರಚಾರಾರ್ಥವಾಗಿ 24ರಂದು ಸಂಜೆ 4:30 ಮೊಗರ್ಪಣೆ ಮಸೀದಿ ವಠಾರದಿಂದ ಪೈಚಾರಿನವರಿಗೆ ಒಂದು ರ್ಯಾಲಿಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈ ಎಲ್ಲಾ ಕಾರ್ಯಕ್ರಮದ ಯಶಸ್ವಿಗಾಗಿ ನಾವು ಇದೀಗ ಹಲವಾರು ಉಪ ಸಮಿತಿಗಳನ್ನು ನಿರ್ಮಿಸಿದ್ದು ಪ್ರಚಾರ ಕಾರ್ಯಗಳಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಈ ಎಲ್ಲಾ ಕಾರ್ಯಕ್ರಮಕ್ಕೂ ನಿಮ್ಮ ಪತ್ರಕರ್ತರಾದ ನೀವು ಕೂಡ ನಮ್ಮೊಂದಿಗೆ ಕೈಜೋಡಿಸಬೇಕು. ನಿಮ್ಮ ಪತ್ರಿಕೆಗಳಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ನಮ್ಮೊಂದಿಗೆ ಸಹಕರಿಸಬೇಕೆಂದು ಈ ಸಮಯದಲ್ಲಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ವರ್ಷಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದು ಶಾಲಾ ಮಕ್ಕಳಿಗೆ ಪುಸ್ತಕ ಕೊಡುವುದರ ಮುಖಾಂತರ, ಬಡ ಮಕ್ಕಳಿಗೆ ಸಮವಸ್ತ್ರ ನೀಡುವುದರ ಮುಖಾಂತರ, ಬಡವರ ಮನೆಗಳಿಗೆ ಸಹಾಯ ಮಾಡುವುದರ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಸಂಘಟನೆ ಸುಮಾರು 18 ವರ್ಷಗಳ ಕಾಲ ಸೇವೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ನನಗೆ ಬಹಳಷ್ಟು ಹತ್ತಿರದಿಂದ ಕಂಡಿರತಕ್ಕಂಥ ಸಂಘಟನೆ. ಬೇರೆ ಬೇರೆ ರೀತಿಯಲ್ಲಿ ಹೇಳಿದರೆ ನಾವು ಕೊರೋನಾ ಸಮಯದಲ್ಲಿ ಸುಮಾರು 5 ಲಕ್ಷಕ್ಕಿಂತಲೂ ಮಿಕ್ಕಿದ ಹಣವನ್ನು ಸುಳ್ಯ ತಾಲೂಕು ಮತ್ತು ಕೊಡಗಿನ ಭಾಗಕ್ಕೆ ನೀಡಿರ್ತಕ್ಕಂಥ ಸಂದರ್ಭಗಳು ಇದೆ. ಮತ್ತೆ ಬೇರೆ ಮದುವೆ ಕಾರ್ಯಕ್ರಮಗಳಿಗೆ ಹೆಣ್ಣು ಮಕ್ಕಳ ಮದುವೆ ಕಾರ್ಯಕ್ರಮಗಳಿಗೆ ಧನ ಸಹಾಯ, ಬಡವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಹಕಾರವನ್ನು ಬೇರೆ ಬೇರೆ ರೀತಿಯಲ್ಲಿ ತಾಲೂಕಿನಾದ್ಯಂತ ಮಸೀದಿಗಳಿಂದ ಬರುವಂಥ ಮನೆಗಳಿಂದ ಬರುವಂಥ ಲೆಟ್ರ್ಗಳು ಅಲ್ಲ ಮಿನ್ನ ಸಂಘಟನೆ ಬರ್ತಾ ಇದೆ. ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಇವರು ಮಾಡಿಕೊಡುವಂಥದ್ದನ್ನು ನಾವು ನೋಡಿದ್ದೇವೆ. ಆದರೆ ಇವತ್ತು ಈ ಬಾರಿ ಅಲ್ಲಮೀನ್ ಸೆಂಟರ್ 18ನೇ ವರ್ಷದ್ದು ಬಹಳಷ್ಟು ಅದ್ದೂರಿಯಲ್ಲಿ ದಫ್ ಕಾರ್ಯಕ್ರಮವನ್ನು ಪ್ರತ್ಯೇಕವಾಗಿ ಗ್ರಾಮೀಣ ಮಟ್ಟದಲ್ಲಿ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಪ್ರಪ್ರಥಮ ಬಾರಿಗೆ ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ರಾಜ್ಯದಿಂದ ಬಹಳಷ್ಟು ದೊಡ್ಡ ದೊಡ್ಡ ತಂಡಗಳನ್ನು 8 ತಂಡಗಳು ಭಾಗವಹಿಸಲಿದೆ, 12 ತಂಡಗಳು ಭಾಗವಹಿಸಲಿದೆ. ಅದರಲ್ಲಿ ಈ ಗ್ರಾಮೀಣಕ್ಕೆ ಸುಳ್ಳಕ್ಕೆ ಬೇರೆ ಬೇರೆ ತಂಡಗಳು ಬಂದಿರಬಹುದು. ಮೊದಲು ಈ ಬಾರಿ ಬರುವಂತಹ ತಂಡಗಳು ಪ್ರತ್ಯೇಕವಾಗಿ ಇಡೀ ಕರ್ನಾಟಕ ಮತ್ತು ಕೇರಳದಲ್ಲಿ ಆಡಿರ್ತಕ್ಕಂಥ ಮತ್ತು ಅದರ ದಫನ್ನ ಪ್ರದರ್ಶಿಸತಕ್ಕಂಥ ತಂಡಗಳು ನಮ್ಮ ಪೇಚಾರಿಗೆ ಬರಲಿಕ್ಕಿದೆ. ಅದು ಹೇಗೆ ಕಾರ್ಯಕ್ರಮ ಅಂತ ಹೇಳಿದ್ರೆ, ಮೊಗರಪಣೆ ಮಸೀದಿಯಿಂದ ನಮ್ಮದು ಪ್ರಥಮವಾಗಿ ಜಿಯಾರತ್ ಮಾಡಿ ಅಲ್ಲಿಂದ ನಮ್ಮ ಶ್ರೀಪುಟ್ಟಿನ ಅಧ್ಯಕ್ಷರು ಮೊಗರಪಣೆಯ ಮಸೀದಿ ಅಧ್ಯಕ್ಷರು ಅದಕ್ಕೆ ಚಾಲನೆ ನೀಡಲಿದೆ. ಅದು 4:30 ಮೊಗರಪಣೆ ಮಸೀದಿಯಿಂದ ನಮ್ಮ ಸುಳ್ಯ ತಾಲೂಕು ಮಟ್ಟದ 8 ತಂಡಗಳು ಭಾಗವಹಿಸಲಿದೆ. ಅವರ ಮುಖಾಂತರ ಆ 8 ತಂಡಗಳು ದಫ್ ತಂಡಗಳು 8 ತಂಡಗಳು ಭಾಗವಹಿಸಲಿದೆ. ಅವರು ರ್ಯಾಲಿಯ ಮುಖಾಂತರ ನಮ್ಮ ಎಲ್ಲ ಅತಿಥಿಗಳು ಮೊಗರಪಣೆ ಮಸೀದಿಗೆ ಬರ್ತಾರೆ. ಅಲ್ಲಿಂದ ರ್ಯಾಲಿಯ ಮುಖಾಂತರ ಪೈಚಾರಿಗೆ ತಲುಪಲಿದೆ. ಅಲ್ಲಿಂದ ಅಲ್ಲಮೀನ್ ಅವರಿಗೆ ಒಂದು ದೊಡ್ಡ ಕನಸಾಗಿತ್ತು, ಒಂದು ಕಚೇರಿ ಆಗ್ಬೇಕಂತ ಹೇಳಿದ್ರು. ಆ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮ ಇದು ಎಲ್ಲ ಕೆಲಸಗಳು ನಡೆದು ರೆಡಿಯಾಗಿದೆ ಆ ಕಚೇರಿ. ಅವತ್ತು 5 ಗಂಟೆಗೆ ರ್ಯಾಲಿ ಅಲ್ಲಿಗೆ ತಲುಪಿದ ಕೂಡಲೇ ಅಲ್ಲಿಯ ಬಂದಿರತಕ್ಕಂಥ ಅತಿಥಿಯ ಮುಖಾಂತರ ಅದನ್ನ ಕಚೇರಿಯನ್ನು ಉದ್ಘಾಟನೆ ಮಾಡಲಿದೆ. ಅದಾದ ನಂತರ ಭೋಜನದ ವ್ಯವಸ್ಥೆ, ಎಲ್ಲ ಚಹಾ ತಿಂಡಿಗಳ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಿದೆ. ಅದಾದ ನಂತರ 7 ಗಂಟೆಗೆ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಸಭಾ ಕಾರ್ಯಕ್ರಮದಲ್ಲಿ ಸುಳ್ಳಕ್ಕೆ ಪ್ರಪ್ರಥಮವಾಗಿ ಆಗಮಿಸಿರತಕ್ಕಂಥ ಕೇರಳ ರಾಜ್ಯದ ಮಂಜೇಶ್ವರದ ಶಾಸಕರಾಗಿರ್ತಕ್ಕಂಥ ನಮ್ಮೆಲ್ಲರ ಸಮುದಾಯದ ಮತ್ತು ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ AKM ಅಶ್ರಫ್ ಅವರು ಭಾಗವಹಿಸಲಿದ್ದಾರೆ. ಹಾಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ MS ಮೊಹಮ್ಮದ್ ಅವರು ಆಗಮಿಸಲಿದ್ದಾರೆ. ಬೇರೆ ಸುಳ್ಯ ತಾಲೂಕಿನಾಗಿರ್ತಕ್ಕಂಥ ಎಲ್ಲ ನಾಯಕರು ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಬಹುಶಃ ನಮ್ಮ ಡ್ಯೂಟಿ ಕಾದರ್ ಅವರಿಗೆ ನಾವು ಈಗಾಗಲೇ ಲೆಟರ್ ಅನ್ನು ಮಾಡಿದ್ದೇವೆ. ಅವರು ಬಹುಶಃ ಬರುವಂತಹ ಸಂದರ್ಭಗಳು ಹೇಳಿದ್ದಾರೆ ನಮ್ಮೊಟ್ಟಿಗೆ, ಆದಷ್ಟು ನೋಡ್ತೇವೆ, ಟ್ರೈ ಮಾಡ್ತೇವೆ. ಆದರೆ ಖಂಡಿತವಾಗಿ ನಾವು ಕಳೆದ ಬಾರಿ ಅವರನ್ನು ಅತಿಥಿ ಹಾಕಿದ್ದೇವೆ, ಆದರೆ ಬರ್ಲಿಕ್ಕೆ ಆಗ್ಲಿಲ್ಲ. ಬೆಂಗಳೂರಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಇದ್ದಾಗ ಅದನ್ನ ಆಗಲಿಲ್ಲ. ಈ ಬಾರಿಗೆ ಖಂಡಿತವಾಗಿ ಬರ್ತಾರೆ ಅಂತ ಹೇಳಿದ್ದಾರೆ. ಅದಾದ ನಂತರ 7 ಗಂಟೆಯಿಂದ 9 ಗಂಟೆಯವರೆಗೆ ಸಭಾ ಕಾರ್ಯಕ್ರಮ ನಡೆಯುತ್ತದೆ. 9 ಗಂಟೆಯಿಂದ ನಂತರ
ನಮ್ಮ ದಫ್ ಕಾರ್ಯಕ್ರಮ ನಡೀತದೆ. ದಫ್ ಕಾರ್ಯಕ್ರಮ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಲ್ಲಿ 12 ತಂಡಗಳು ಬರ್ತಾ ಇದೆ. ಅದಕ್ಕೆ ಬರೀ ದಫ್ ಕಾರ್ಯಕ್ರಮ ಅಂತ, ಅದಕ್ಕೆ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ, 3 ಬಹುಮಾನಗಳಿದೆ. ಅದು ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು. ಆದ್ರೆ ಈ ದಫ್ ಕಾರ್ಯಕ್ರಮ ಅಂತ ಹೇಳಿದ್ರೆ ಬಹುಶಃ ನೀವೆಲ್ಲ ನೋಡಿರ್ಬೋದು, ಸುಳ್ಳದಲ್ಲೆಲ್ಲ ನಡೆದಿದೆ. ಆದ್ರೆ ಯಾವುದು ಪ್ರೈಸ್ ಇಟ್ ಆಗಲಿಲ್ಲ. ಇವತ್ತು ನಮ್ಮಲ್ಲಿ ತಾಲೂಕಿನಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಇದು ಪ್ರಪ್ರಥಮ ಬಾರಿಗೆ 12 ತಂಡಗಳನ್ನು, ಬಹಳಷ್ಟು ದೊಡ್ಡ ತಂಡಗಳು. ಅದು ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಇರ್ಬೋದು, ಕೇರಳದಲ್ಲಿ ರಾಜ್ಯಗಳಲ್ಲಿ ಬಹಳಷ್ಟು ಆಡಿರ್ತಕ್ಕಂಥ ಆಟಗಾರರು ತಪ್ಪು ಸ್ಪರ್ಧೆಯನ್ನ ಮಾಡಿರ್ತಕ್ಕಂಥವು, ಅಂತ ತಂಡಗಳು ಬಂದು ಇದರಲ್ಲಿ ಭಾಗವಹಿಸಲಿದೆ. ಅದಕ್ಕೆ ಬಹುಮಾನಗಳನ್ನು ನೀಡಲಿದ್ದೇವೆ. ಅದಾದ ನಂತರ ಸಭಾ ಕಾರ್ಯಕ್ರಮಗಳು ದಫ್ ಕರೆದ ನಂತರ 25ನೇ ತಾರೀಕಿನಂದು ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ. ಆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಧಾರ್ಮಿಕವಾಗಿ ಯಾರೆಲ್ಲ ಬರ್ತಾರೆ ಅಂತ ಅತಿಥಿಗಳು ತಂಗಳಿದ್ದಾರೆ. ತಂಗಳು ಶಾಮಿಲಿ ಇರ್ಫಾನಿ ಕೇರಳ ಬಹು ದೊಡ್ಡ ಪ್ರಭಾಷಣಗಾರರು ಅವರು ಬರಲಿದ್ದಾರೆ. ಅಂತಹ ಕಾರ್ಯಕ್ರಮ ಇಲ್ಲಿ ಪೈಚಾರ್ನಲ್ಲಿ ಅಲ್ಲಮೀನು ಸಂಘಟನೆ ನಡೆಸಲಿದೆ. ನಾವು ಈ ಪತ್ರಿಕಾಗೋಷ್ಠಿ ಕರೆದ